السلام عليكم ورحمة الله تعالى وبركاته. بسم الله والحمد لله والصلاة والسلام على من لا نبي بعده وعلى آله وصحبه أجمعين. أما بعد، قرباني تسبادك شري إلي حسن راجعنا قرو هيريري أقوانا نجتني سحب بادي متري نيمبا مند سلينغ رتني مندي نجتني أما بيشي هذا قريتو وندر دمار دنا هلا الله ما يسكت بريتيه غليري ما نبغاه إترا يلا جيل غري إنت بيننا باقي يبومي يلي بدو قواعا أفنى جيبنا دللي ಅವನಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಪವಿತ್ರವಾದ ಇಸ್ಲಾಂ ಧರ್ಮವು ಇತರ ಧರ್ಮಗಳಲ್ಲಿ ಅವನಿಗೆ ಕಲಿಸಿಕೊಡುವಾಗ ಶಿಸ್ತು ಅದೇ ರೀತಿ ಬುದ್ಧಿಯನ್ನು ಕೊಟ್ಟು ಇತರ ಎಲ್ಲ ಜೀವಿಗಳಿಗಿಂತ ಭಿನ್ನವಾಗಿ ಮನುಷ್ಯನನ್ನು ಅಲ್ಲಾಹನು ಸೃಷ್ಟಿಸಿದರೆ ಅಲ್ಲಾಹನು ಹೇಳಿದ ರೀತಿಯಲ್ಲಿ ಈ ಭೂಮಿ ಲೋಕದಲ್ಲಿ ಬದುಕಿದ್ದಕ್ಕಿಂತ ಬದಲಾಗಿ ಪವಿತ್ರವಾದ ಇಸ್ಲಾಂ ಧರ್ಮವು ಅದೇ ರೀತಿ ಇತರ ಮತಗಳನ್ನು ನಿಷೇಧಿಸಿದ ರೂಪದಲ್ಲಿ ಈ ಭೂಮಿಯಲ್ಲಿ ಬದುಕುವಾಗ ಅವನಿಗೆ ಕೊಟ್ಟಂತಹ ಒಂದೊಂದು ಅವನ ಕಾಮಧಾಮವನ್ನು ತೀರ್ಕೊಳ್ಬೇಕಾಗಿ ಎಲ್ಲ ಒಂದೊಂದು ನಿಯಮವನ್ನು ಅವನ ಆಯಾ ಧರ್ಮ ಅವನಿಗೆ ಕೊಟ್ಟಿದ್ದರೆ ಪ್ರೀತಿಯ ಗೆಳೆಯರೇ ಸಲಿಂಗರತಿ ಎಂಬ ವಿಷಯದ ಕುರಿತು ಹೇಳುವಾಗ ನಮಗೆ ಇಲ್ಲಿ ಮನವರಿಕೆ ಮಾಡಬೇಕಾದ ಏನೆಂದರೆ ಅಲ್ಲಾಹನು ಒಂದೊಂದು ವಿಷಯದಲ್ಲಿಯೂ ಒಂದೊಂದು ಕಾರ್ಯವನ್ನು ಅವನ ಕಾಮದಾಹವನ್ನು ತೀರ್ಕೊಳ್ಬೇಕಾಗಿ ತೀರಿಸಲು ಬೇಕಾಗಿ ಇಟ್ಟಿದ್ದರೆ ಈ ಲೋಕದಲ್ಲಿ ಇಂದು ನಡೆಯುತ್ತಿರುವುದೇನೆಂದರೆ ಆಧುನಿಕ ಲೋಕವಾಗುವಾಗ ಆಧುನಿಕ ಲೋಕದಲ್ಲಿ ಇರುವಂತಹ ಒಬ್ಬೊಬ್ಬ ಮನುಷ್ಯನು ಅವನ ನೈತಿಕತೆಯನ್ನು ಸದಾಚಾರವನ್ನು ಮೂಲಭೂತ ಹಕ್ಕುಗಳಾಗಿ ಸ್ವೀಕರಿಸಿಕೊಂಡು ಈ ಭೂಮಿ ಲೋಕದಲ್ಲಿ ಎಲ್ಲ ಮತಗಳಿಗಿಂತ ವಿರುದ್ಧವಾಗಿ ಅವನ ಸಲಿಂಗ ಕಾಮವನ್ನು ತೀರಿಸಿಕೊಂಡು ಅವನಿಗೆ ಇದ್ದಂತಹ ವಿವಾಹವನ್ನು ಅವನು ನಿಶ್ಚಯಿಸಿಕೊಂಡು ಅವನು ಮಾಡುವಂತಹ ಸಲಿಂಗರತಿ ಅದೇ ರೀತಿ ಅವಾಹಿತರ ಕಾರ್ಯಗಳಿಂದಾಗಿ ಇಲ್ಲಿ ಸಲಿಂಗರತಿಯಲ್ಲಿ ಅವನು ಮುಂಡುಗಿದರೆ ಇಸ್ಲಾಂ ಧರ್ಮವು ಅದೇ ರೀತಿ ಕ್ರೈಸ್ತ ಧರ್ಮವು ಅದೇ ರೀತಿ ಹಿಂದೂ ಧರ್ಮವು ಅವರ ಗ್ರಂಥಗಳಲ್ಲಿ ಹೇಳುವುದು ಸಲಿಂಗರತಿ ಅದು ನಿಷೇಧವಾಗಿದೆ. ಆದರೆ 2009 ಇಲ್ಲಿ ಭಾರತ ದೇಶದಲ್ಲಿ ನಡೆದಂತಹ ಒಂದು ಒಂದು ಘಟನೆ ಏನೆಂದರೆ ಪ್ರೀತಿಯ ಗೆಳೆಯರೇ 2009 ನಮ್ಮ ಈ ಭಾರತ ದೇಶದಲ್ಲಿ ಸಲಿಂಗರತಿ ಎಂಬ ಒಂದು ನಿಯಮಕ್ಕೆ ಅಲ್ಲಿಂದ ಕೊಟ್ಟಂತಹ ಒಂದು ತೀರ್ಪು ಏನೆಂದರೆ ಸಲಿಂಗರತಿಯು ಮಾನವನ ಸಲಿಂಗರತಿಯನ್ನು ನಿಷೇಧಿಸುವುದು ಅದು ಮಾನವನ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ಹೇಳಿಕೊಂಡು ಸಲಿಂಗರತಿಯನ್ನು ಮಾನವಿಗೆ ಹಕ್ಕಿಗೆ ಹಾಕಿಕೊಂಡು ಸಲಿಂಗರತಿಯನ್ನು ಮಾಡಬೇಕು ಎಂದು ಹೇಳಿದಾಗ ಇಲ್ಲಿ ಭಾರತ ದೇಶದಲ್ಲಿದ್ದಂತಹ ಸಲಿಂಗರತಿ ಅದೇ ರೀತಿ ಅದಕ್ಕೆ ಅನುಕಂಪ ತೋರುವಂತಹ ಎಲ್ಲ ಜನರಿಗೂ ಸಂತೋಷವಾಯಿತು. ಆದರೆ ಕೆಲವು ಪತ್ರಿಕೆಗಳಲ್ಲಿ ಅದನ್ನು ನಿಷೇಧಗೊಳಿಸಿದರೆ ಕೆಲವು ಪತ್ರಿಕೆ ಹೇಳಿತು ಹೈಕೋರ್ಟ್ ನೀಡಿದಂತಹ ಈ ತೀರ್ಪಿಗೆ ತದ್ವಿರುದ್ಧವಾಗಿ ಅದನ್ನು ಪರಿಶೀಲನೆಗೊಳಿಸಬೇಕು ಎಂದು ಹೇಳಿದಾಗ ಪ್ರೀತಿಯ ಗೆಳೆಯರೇ ಭಾರತ ದೇಶದಲ್ಲಿ ಸಲಿಂಗರತಿ ಎಂಬುದಕ್ಕೆ ಕಾನೂನು ಮಾನ್ಯತೆಯನ್ನು ನೀಡಿದರೆ ನಮ್ಮ ಭಾರತ ದೇಶವು ಇತರ ರಾಷ್ಟ್ರದಲ್ಲಿ ಅಲ್ಲಿಂದ ಚರ್ಚೆಗೀಡಾದ ವಿಷಯವಾಗಿತ್ತು. ಭಾರತ ದೇಶದಲ್ಲಿ ಈ ಸಲಿಂಗರತಿಯನ್ನು ಮಾಡುವುದು ಕಾನೂನಲ್ಲಿ ಮಾನ್ಯತೆ ಸಿಕ್ಕಿದೆ ಎಂದಾದರೆ ಪ್ರೀತಿಯ ಗೆಳೆಯರೇ ನಾವು ಇಲ್ಲಿ ಮನವಿ ತಟ್ಟು ಮಾಡಬೇಕಾದದ್ದು ಏನೆಂದರೆ 377 ಸೆಕ್ಷನ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸಲಿಂಗರತಿಯನ್ನು ನಿಷೇಧಗೊಳಿಸಿದ್ದರೆ ಅದು ನಿಷೇಧಗೊಳಿಸುವುದು ಮಾನವನ ಹಕ್ಕಿನ ಉಲ್ಲಂಘನೆಯಾಗುತ್ತದೆ. ಕೇವಲ ಒಂದು ಕಾರಣದಿಂದಾಗಿ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಮಾನ್ಯತೆಯನ್ನು ಕೊಟ್ಟಿದ್ದರೆ ಸಲಿಂಗರತಿಯಲ್ಲಿ ನನ್ನ ವಿಷಯದಲ್ಲಿ ಇರುವುದು ಕೇವಲ ಸಲಿಂಗರತಿ ಮಾತ್ರವಲ್ಲ ಸಲಿಂಗರತಿಯಲ್ಲಿ ಮುಂದಿನ ಗತಿ ಎಂಬ ವಿಷಯ ಇರುವುದರಿಂದ ನಾನು ಹೇಳುತ್ತಿದ್ದೇನೆ. ಸಲಿಂಗರತಿಯ ಕಾರಣದಿಂದಾಗಿದೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಹಲವಾರು ಜನರಿಗೆ ರೋಗ ಬರುವುದು ಎಂದು ಹೇಳಿದ್ದರೆ ಪ್ರೀತಿ ಗೆಳೆಯರೇ 377 ಸೆಕ್ಷನ್ ಪ್ರಕಾರ ಭಾರತ ದೇಶದಲ್ಲಿ ಸಲಿಂಗರತಿಯು ಅಪರಾಧವನ್ನು ಹೇಳಿ ಅದಕ್ಕೆ ಬೇಕಾಗಿ ಸಲಿಂಗರತಿಯನ್ನು ಮಾಡಿದವನಿಗೆ ಕಾನೂನಿನ ಪ್ರಕಾರ ಜೈಲು ವಾಸ ಮತ್ತು ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಎಂಬ ಒಂದು ನಿಯಮವು ನಮ್ಮ ಭಾರತ ದೇಶದಿಂದ ತೆಗೆದು ಹಾಕಿ ಅಲ್ಲಿಂದ ಕಾನೂನು ಮಾನ್ಯತೆಯನ್ನು ಕೊಟ್ಟಿದ್ದರೆ ಅಂದು ಸಹ ನಮ್ಮ ಭಾರತ ದೇಶವು ಏಡ್ಸ್ ಮತ್ತು HIV/VHIV ಎಂಬ ರೋಗ ಬಾಧಿತರಲ್ಲಿ ದೊಡ್ಡ ಒಂದು ಮೊತ್ತವು ನಮ್ಮ ಭಾರತ ದೇಶದಲ್ಲಿ ಇತ್ತು ಎಂದರೆ ಅವತ್ತಿನ ಸಂಶೋಧನೆ ಪ್ರಕಾರ ಕುಟುಂಬ ಕಲ್ಯಾಣ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ಅದೇ ರೀತಿ ನಿಕ್ಕೋ ಎಂಬ ಸಂಶೋಧನೆ ಕೇಂದ್ರವು ಹೇಳುತ್ತದೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಏಡ್ಸ್ ಪೀಡಿತರಿಗೆ ಹಲವಾರು ದಾರಿಗಳನ್ನು ಮಾಡಿಕೊಟ್ಟದ್ದು ಈ ಸಲಿಂಗ ಕಾಮವನ್ನಾಗಿದೆ. ಸಲಿಂಗ ಕಾಮದ ಕಾರಣದಿಂದಾಗಿದೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಹಲವಾರು ಜನರಿಗೆ ಏಡ್ಸ್ ರೋಗ ಬಂದದ್ದು ಎಂದು ನಮ್ಮ ಭಾರತ ದೇಶವು ಅವತ್ತೇ 377 ಸೆಕ್ಷನ್ ಪ್ರಕಾರ ಭಾರತದಲ್ಲಿ ರದ್ದುಗೊಳಿಸಿದ ಆ ನಿಯಮ ವಿರೋಧ ಕಾರಣದಿಂದಲೇ ನಮ್ಮ ಭಾರತ ದೇಶವು ಏಡ್ಸ್ ಪೀಡಿತರಲ್ಲಿ ನಂಬರ್ 1 ಆಗಿತ್ತು. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಂತಹ ಒಂದು ಸಲಿಂಗರತಿಯಲ್ಲಿ ಕಾನೂನು ಮಾನ್ಯತೆಯನ್ನು
ಕೊಟ್ಟಿರುವ ಈ ಕಾಲದಲ್ಲಿ ಭಾರತ ದೇಶವು ನಂಬರ್ ಒಂದಲ್ಲಿ ಏಡ್ಸ್ ಪೀಡಿತರಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿ ಇದೆ ಎಂಬುದರಲ್ಲಿ ಯಾವುದೇ ಒಂದು ಅರ್ಥವಿಲ್ಲ. ಏಕೆಂದರೆ ಸಲಿಂಗ ಕಾಮದಲ್ಲಿ ಬರುವಂತಹ ರೋಗಗಳು ಕೇವಲ ಏಡ್ಸ್ ಮತ್ತು ಹೆಚ್ಚಾಗಿ ರೋಗ ಮಾತ್ರವಲ್ಲ, ಫಂಗಸ್ ಎಂಬ ರೋಗ ಬರುತ್ತದೆ, ಅದೇ ರೀತಿ ಗನೋರಿಯಾ ಎಂಬ ರೋಗ ಬರುತ್ತದೆ, ಅದೇ ರೀತಿ ಫೆನಿಸ್ವಿಕ್ಸ್ ಎಂದ ರೋಗ ಈ ಸಲಿಂಗ ಕಾಮವನ್ನು ತೀರಿಸುವ ಕಾಲದಿಂದಾಗಿ ಬರುತ್ತದೆ ಎಂದು ಆಧುನಿಕ ಲೋಕದ ಸಂಶೋಧನೆಯ ಪ್ರಕಾರ ಡಾಕ್ಟರ್ಗಳು ಅಲ್ಲಿಂದ ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ. ಪ್ರೀತಿ ಗೆಳೆಯರೆ, ಸಲಿಂಗತೆಯು ಒಂದೇ ಒಂದು ಮತವು ಅಲ್ಲಿಗೆ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ ಎಂದು ಮಾತ್ರ ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. I can never notice the symphony I hear all around, from the smallest grain of sand to the faraway planet.